ನಕಲಿ ದಾಖಲೆ ಸೃಷ್ಟಿಸಿ ಮಠದ ಆಸ್ತಿಯನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಳ್ಳು ಬೋರಪ್ಪ ಸ್ವಾಮಿ ಮಠ ಇದು. ಈ ಒಂದು ಘಟನೆ ತ್ಯಾಮಗೊಳ್ಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಮಠದ ಆಸ್ತಿಯನ್ನ ಲಪಟಾಯಿಸಿರುವ ಆರೋಪ ಕೇಳಿ ಬರ್ತಾ ಇರುವಂತದ್ದು. ತ್ಯಾಮಗೊಳ್ಳು ಬೋರಪ್ಪ ಸ್ವಾಮಿ ಮಠದ ಕೋಟ್ಯಾಂತರ ರು ಬೆಲೆ ಬಾಳುವ ಆಸ್ತಿ ಇದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿದ್ದ ಗಂಗಾಭೈರಪ್ಪ ಆಸ್ತಿ ಕಬಳಿಕೆ ಆರೋಪವನ್ನು ಮಾಡಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿರುವಂತ ತ್ಯಾಮಗೊಂಡ್ಲು ಪಟ್ಟಣ. ಇನ್ನು ಮಠದ ಜಾಗದಲ್ಲಿ ಪೆಟ್ರೋಲ್ ಬಂಕ್ ಕಾಮಗಾರಿ ಆರಂಭ ಮಾಡಿದ್ದಾರೆ. ಪಂಚಾಯಿತಿ ಪಿಡಿಒ ಆಗಿದ್ದ ಗಿರೀಶ್ ಕುಮಾರ್ ಇಂದ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಿದೆ ಎನ್ನುವಂಥದ್ದು. ಮಠದ ಆಸ್ತಿ ಕಬಳಿಸಲು ಜಿಲ್ಲೆ ಹಾಗೂ ತಾಲೂಕಿನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಕಟ್ಟಡ ಚಿತ್ರೀಕರಣಕ್ಕೆ ಮುಂದಾದ ಮಾಧ್ಯಮದವರ ಮೇಲೂ ಕೂಡ ದುಂಡಾವರ್ತನೆಯನ್ನ ಮಾಡಿ ಮಾಧ್ಯಮದವ್ರಿಗೂ ಕೂಡ ರೌಡಿ ರೀತಿ ವರ್ತನೆ ಮಾಡಿರುವಂಥದ್ದು ಕೂಡ ಕಂಡುಬಂದಿದೆ. ಮಠದ ಆಸ್ತಿ ಉಳಿಸಲು ಮುಂದಾದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಇದು. ಅಲ್ಲಿ ಪೆಟ್ರೋಲ್ ಬಂಕ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಪಪ್ಪ. ಮೀಟಿಂಗ್ ಅಲ್ಲಿ ಒಂದು ಅರ್ಜಿ ಬಂದಿತ್ತು ನಮ್ಮೂರನ್ನ ಇಲ್ಲೇ ಇದಾರೆ ಪಕ್ಕದಲ್ಲೇ ಆನಂದ್ ಅಂತ. ಮಠದ ಜಾಗ ಇದು ಬೇರೆಯವರು ಕಬಳಿಸ್ಕೊಂಡಿದ್ದಾರೆ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಸರ್ಕಾರದ ಸಂಬಂಧಪಟ್ಟಿದ್ ಮಠನ ಉಳಿಸೋದ್ ಬಿಟ್ಟು ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಒಂದು ಅರ್ಜಿ ಕೊಡ್ತಾರೆ. ನಾವು ಅರ್ಜಿಗೆ ಉತ್ತರ ಏನ್ ಕೊಡ್ತೀವಿ? ಅರ್ಜಿ ಕೊಟ್ಟ ತಕ್ಷಣಕ್ಕೆ ನಮ್ಗೆ ಅದು ಸತ್ಯ ಏನು ಸುಳ್ಳು ಅದು ಗೊತ್ತಿರಲ್ಲ, ಸಂಬಂಧಪಟ್ಟ ದಾಖಲೆಗಳು ತಾಮನ್ ಕೊಡಿ ಅಂತ ನಾವು ಹೇಳಿರ್ತೀವಿ. ಅವರು ಈಗ ಈ ಮೀಟಿಂಗ್ ಅಲ್ಲಿ ದಾಖಲೆ ತಂದು ಕೊಟ್ಟಿದ್ದಾರೆ. ಆ ದಾಖಲೆ ನಾವು ಪರಿಶೀಲನೆ ಮಾಡಿದಾಗ ಏನಿರುತ್ತೆ ದಾಖಲೆಯಲ್ಲಿ, ರಂಗಮ್ಮಜ್ಜಿಯವರು ಮುನಿಯಪ್ಪ ಸ್ವಾಮಿಯವರಿಗೆ ಮಠನ ದಾನವಾಗಿ ಕೊಟ್ಟಿರ್ತಾರೆ ಷರತ್ತುಗಳು ಅನ್ವಯಿಸಿ. ಏನಂತ ಇರುತ್ತೆ, ಈ ಮಠನ ಮುಂದೆ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅವ್ರಿಗೆ ಸಾಧು ಸಂತ ಜನರು ಮುಂದರ್ಸ್ಕೊಂಡು ಹೋಗ್ಬೇಕು. ಇದನ್ನು ವೈಯಕ್ತಿಕವಾಗಿ ನನ್ನ ರಕ್ತ ಸಂಬಂಧಿಕರಾಗ್ಲಿ ಬೇರೆಯವ್ರಿಗಾಗ್ಲಿ ಇದು ಯಾವುದೇ ರೈಟ್ಸ್ ಇರಲ್ಲ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ಏನು ಹೂವಿನ ಗಿಡಗಳಿದೆ, ದೇವಸ್ಥಾನ ಇದೆ, ಬಾವಿ ಇದೆ, ತೆಂಗಿನ ತೋಟ ಇದೆ, ಇದನ್ನೆಲ್ಲ ಮುಂದುವರ್ಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಅದರ ಉಲ್ಲೇಖ ಮಾಡಿರ್ತಾರೆ. ಈಗ ಆ ಮುನಿಯಪ್ಪ ಸ್ವಾಮಿಗೆ ರೈಟ್ಸ್ ಇರಲ್ಲ ಅಜ್ಜಿ ಕೊಟ್ಟಿರೋ ಅಷ್ಟು ದಾನದಲ್ಲಿ. ಈಗ ಬೇರೆ ಥರ್ಡ್ ಪಾರ್ಟಿ ಇದ್ದಾರೆ, ಇವರನ್ನ ಅಲ್ಲಿ ದೀಕ್ಷೆ ತಾಂಡಿ ಕಾವ್ಯ ಹಾಕೊಂಡು ಮಾಡ್ಕೊಂಡಿದ್ದಾರ, ಇಲ್ಲ ಕಮರ್ಷಿಯಲ್ ಮಾಡ್ಕೊಂಡು ಬಂದಿದ್ದಾರೆ. ಇವ್ರು ದೀಕ್ಷೆ ತಾಂಡಿ ಇವ್ರೇನ ಚೇಂಜ್ ಮಾಡ್ಕೊಂಡಿದ್ರೆ ಮಠ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ತ್ಯಾಮಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 268 ಬಾರ್ ಒಂದರಲ್ಲಿ 18 ಗುಂಟೆ ಜಾಗ ಮಠದಿತ್ತು ಜಾಗ. ಆ ಮಠದಲ್ಲಿ ರಂಗಮ್ಮ ಅನ್ನೋರು ಮುನಿಯಪ್ಪ ಅವ್ರಿಗೆ ಇಲ್ಲಿ ಮಾಡಿದ್ರು ಮಠ ನಡೆಸ್ಕೊಂಡು. ಅಲ್ಲಿ ಸಾಧು ಸಂತರು ಬಂದಾಗ ಇಲ್ಲಿ ಉಳ್ಕೊಂಡು ಒಂದು ವ್ಯವಸ್ಥೆ ಆಗ್ಲಿ, ಗ್ರಾಮ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಒಂದು ಮಠ ಇರಲಿ ಅಂತೇಳಿ ಊರಲ್ಲಿ ಅವರು ತನ್ನ ಸ್ವಂತ ಆಸ್ತಿನ ಬರ್ಕೊಟ್ಟಿದ್ರು ಅವರು. ಇಲ್ಲೇನಾಯ್ತು, ಮುನಿಯಪ್ಪ ಅವರು ತೀರ್ಕೊತಿದ್ದಂಗೆ ಅವ್ರ ಶಿಷ್ಯಾದ ಬೋರಪ್ಪ ಅವ್ರಿಗೆ ಯಾರು ಏನು ಯಾವುದೇ ರಿಜಿಸ್ಟ್ರೇಟ್ ಮಾಡಿಲ್ಲ, ದಾನ ಮಾಡಿಲ್ಲ, ಏನು ಮಾಡಿಲ್ಲ. ಆ ಶಿಷ್ಯನ ಪಾಣಿ ಕುಂತ್ಕೊಂತ ಅವ್ರಿಗೆ ಪಾಣಿ ಕುಂತ್ಕೊಂಡಾಗ ಈ ಗಂಗೈರಪ್ಪ ಅನ್ನೋರು ಇವತ್ತು ಅಭಿವೃದ್ಧಿ ಮಾಡ್ತಾ ಇದಾರಲ್ಲ ಅಲ್ಲಿ, ಆಯಪ್ಪ ಏನ್ ಮಾಡಿದ್ರು 30-40 ನಲ್ಬೆಳಗ್ಗೆ ಹೋಗಿ ಸೇರ್ಕೊಂಡಂತ ಮನುಷ್ಯ ಅಪ್ಪ ಅಲ್ಲಿ ದಾಖಲೆ ಇದೆ. ಇಲ್ಲೇನ್ ಮಾಡಿದ್ರು, ಆ 30-40 ಸೇರ್ಕೊಂಡ ಮೇಲೆ ಅಂಗಡಿಗಳು ಕಟ್ಕೊಂಡು ಎಲ್ಲ ಕಟ್ಕೊಂಡು ಬೋರಪ್ಪ ಸ್ವಾಮಿಯವ್ರಿಗೆ ಏನಾಗೋ ಗೊತ್ತಿಲ್ಲ, ಅವ್ರು ಮರಣಾನಂತರ ಬೋರಪ್ಪ ಸ್ವಾಮಿಯವ್ರಿಗೆ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಬ್ಬಿಟ್ಟು ಅವ್ರು ಇಲ್ಲ ಅಂತ ಹೇಳಿದ್ದಾರೆ. ಬೋರಪ್ಪ ಸ್ವಾಮಿಯವರು 30-40 ನಲ್ಬೆಳಗ್ಗೆ ಬಾಡಿ ಕೊಟ್ಟಿದ್ದಾರೆ, ಸಿ ಮಾಡಿದ್ದಾರೆ ಬೋರಪ್ಪ ಸ್ವಾಮಿ ಅಂತ ಹೇಳ್ಬಿಟ್ಟು. ಇವರು ಎಬ್ಬೆಟ್ ಕೊಟ್ಬಿಟ್ಟು ಇದನ್ನ ಖಾತೆ ಮಾಡ್ಕೊಂಡು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಿದ್ದಾರೆ. ಮಠ ಮಾಡಿ ಮಠ ಕಟ್ಟಲಿಲ್ಲ, ಇನ್ನೊಂದು ಮಾಡಲಿಲ್ಲ, ಸಾಧು ಸಂತ ಬಂದವಾಗ ಮಾಡಲಿಲ್ಲ. ಯಪ್ಪ ಅವರು ಓನ್ ಬಿಸ್ನೆಸ್ ಏನ್ ಬೇಕೋ ಜಾಗನ ಅಭಿವೃದ್ಧಿ ಅವ್ರು ಯಾವ ರೀತಿ ಇದು ಮಾಡ್ಕೊಬೇಕು ಆ ರೀತಿ ಮಾಡ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಪ್ರತಿನಿಧಿ ಶ್ರೀಧರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಏನಿದು ನಕಲಿ ದಾಖಲೆ ಸೃಷ್ಟಿಸಿ ಮಠದ ಆಸ್ತಿ ಲಪಟಾಯಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕೂಡ ಮೇಲಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಇವರು ಕೋರ್ಟ್ ಮೊರೆ ಹೋಗಿದ್ದಾರಾ ಅಥವಾ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಕರಣ ಅಂತ? ಹೌದು ಗಜೇಂದ್ರ, ಏನಂತ ಹೇಳಿದ್ರೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ಮುಖ್ಯ ರಸ್ತೆಯಲ್ಲೇ ಇದೆ ಅಂತ ಒಂದು ಆಸ್ತಿ ಆಗಿರುತ್ತೆ. ಇದು ಏನಂತ ಹೇಳಿದ್ರೆ ಬೋರಪ್ಪ ಸ್ವಾಮಿ ಅಂತ ಹೇಳ್ಬಿಟ್ಟು ಸಾಧು ಸಂತರು ಭಜನೆ ಈ ತರ ಇತ್ಯಾದಿ ಕೆಲಸಗಳಿಗೆ ಯೂಸ್ ಮಾಡ್ಕೊಂಡು ಹೋಗ್ತಾರ ಅಂತ ಒಂದು ಮಠ ಆಗಿರುತ್ತೆ. ಈ ಒಂದು 20-25 ವರ್ಷಗಳ ಹಿಂದೆ ಇವರು ಗಂಗಭೈರಪ್ಪ ಅನ್ನೋರ್ನ ಅಲ್ಲಿ ಆಡಳಿತಕ್ಕಾಗಿ ತಂದು ಇರಿಸ್ಕೋತಾರೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಅವರು ಆ ಸ್ವಾಮೀಜಿ ಒಬ್ರು ನಿಗೂಢ ಸಾವನ್ನಪ್ಪತ್ತಾರಂತೆ. ಅದಾದ ಬಳಿಕ ಇವ್ರ ಹೆಸರಿಗೆ ಅಂದ್ರೆ ಇವ್ರಿಗೆ ಏನಂತ ವಿಲ್ ಮಾಡಿರ್ತಾರಂತ ಹೇಳಿದ್ರೆ ಈ ಒಂದು ಆಸ್ತಿನ ಮಠದ ಉಪಯೋಗಕ್ಕೋಸ್ಕರ ಉಪಯೋಗಿಸ್ಕೋಬೇಕಂತ ವಿಲ್ ಆಗಿದೆ ಅಂತ ಹೇಳ್ತಾರೆ. ಆ ಒಂದು ದಾಖಲಾತಿಗಳನ್ನ ಯೂಸ್ ಮಾಡ್ಕೊಂಡೆ ಅಂದ್ರೆ
ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಇದು. ಆ ಮಠದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಆಸ್ತಿನ ಇವ್ರ ಹೆಸರಿಗೆ ಅದನ್ನ ವರ್ಗಾಯಿಸ್ಕೊಂಡಿದ್ದಾರೆ. ಆ ವರ್ಗಾಯಿಸ್ಕೊಂಡು ಏನ್ ಮಾಡಿದ್ದಾರೆ, ಇವಾಗ ಅದೇ ಜಾಗದಲ್ಲಿ ಇದು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿ ಹೊಂದದಂಗೆಲ್ಲ ಕೈಗಾರಿಕಾ ಹಂತದಲ್ಲಿ ಅಂದ್ರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ ಕಟ್ಬಿಟ್ಟು ಮತ್ತೆ ಪೆಟ್ರೋಲ್ ಬಂಕ್ ಇವಾಗ ಪೆಟ್ರೋಲ್ ಬಂಕ್ ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಸುಪ್ರೀಂ ಆಗಿರುತ್ತೆ ಯಾವುದೇ ಒಂದು ದಾಖಲಾತಿಗಳನ್ನ ಕೊಡೋದಿಕ್ಕೆ. ಅಲ್ಲಿ NOC ತಗೊಳ್ಳೋದಕ್ಕೋಸ್ಕರ ಏನಂದ್ರೆ ಯಾವುದೇ ಸದಸ್ಯರ ಗಮನಕ್ಕೆ ಬರದಲೆ ಅಧ್ಯಕ್ಷರು ಮತ್ತು PDO ಅಂದ್ರೆ ಈ ಇಲ್ಲಿ ಕಾರ್ಯನಿರ್ವಹಿಸ್ತಾರ ಅಂತ PDO ರೇಖಾ ಅಂತ ಹೇಳ್ಬಿಟ್ಟು ಆ ರೇಖಾ ಅವರು ವೆಟನ್ ರಜದಲ್ಲಿ ಹೋಗಿದಾಗ ಏನ್ ಮಾಡ್ತಾರೆ, ಗಿರೀಶ್ ಅನ್ನೋರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆ ಗಿರೀಶ್ ಇದ್ದಂತ ಪ್ರಭಾರಿ PDO ಆಗಿದ್ದಂತವ್ರು ಅಧ್ಯಕ್ಷರ ಜೊತೆ ಕೂಡಿ ಒಂದು ಸೈನ್ ಹಾಕೊಟ್ಟು NOC ಕೊಟ್ಟು ಬಿಟ್ಟಿರ್ತಾರೆ. ಆ ಒಂದು ದಾಖಲಾತಿಗಳನ್ನ ಸದಸ್ಯರು ಕೇಳ್ಬೇಕಾದ್ರೆ ಯಾರಿಗೂ ತೋರಿಸ್ತಲೇ ಇದ್ದಾಗ ಈ ಒಂದು ಸಭೆನಲ್ಲಿ ಈ ವಿಷಯ ರೈಸ್ ಆದಾಗ ಏನಾಗಿದೆ, ಇವಾಗ NOC ಕೊಟ್ಟಿರೋದು ಗಮನಕ್ಕೆ ಬರ್ತಾ ಇದೆ. ಒಟ್ಟಾರೆ ಏನಂತ ಹೇಳ್ಬೋದು ಅಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಇವಾಗ ಏನು ಸದಸ್ಯರು ಕ್ರಮ ವಹಿಸ್ತಾ ಇದ್ದಾರೆ, ಸಭೆಯಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಮುಂದಕ್ಕೆ ಲೋಕಾಯುಕ್ತ ಮೊರೆ ಹೋಗ್ತೀವಿ ನಾವು. ಇದರಿಂದ ನಮ್ಗೆ ನ್ಯಾಯ ಸಿಗ್ಬೇಕು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಆಸ್ತಿನ ನಾವು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಗಜೇಂದ್ರ. ಅಲ್ಲ ಈಗ ಮೇಲಧಿಕಾರಿಗಳು ಏನ್ ಹೇಳ್ತಾರೆ, PDO ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಏನಾದ್ರು ತನಿಖೆ ಮಾಡೋದಕ್ ಮುಂದಾಗಿದ್ದಾರಾ? PDO ಏನ್ ಹೇಳ್ತಾರೆ ಈಗ ರೇಖಾ ಅವರು ಅಂತ ರೇಖಾ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಜಿಲ್ಲಾಧಿಕಾರಿಗಳಿಂದ ಆರ್ಡರ್ ಆಗಿದೆ ಅನ್ನೋ ಒಂದು ಆನ್ಸರ್ ನ ಕೊಡ್ತಾ ಇದ್ದಾರೆ ಗಜೇಂದ್ರ. ಇವರು ಜಿಲ್ಲಾಧಿಕಾರಿಗಳಿಂದ ಏನ್ ಮಾಡಿದ್ದಾರೆ, ಹಣದ ಆಮಿಷ ಒಡ್ಡಿ ಅಲ್ಲಿಂದನೂ ಕೂಡ ಒಂದು ಲೆಟರ್ ತಂದಿದ್ದಾರೆ ಪೆಟ್ರೋಲ್ ಬಂಕ್ ಸ್ಥಾಪನೆಗೆ. ಅಂದ್ರೆ ಯಾವ ದಾಖಲಾತಿಗಳನ್ನ ಅಲ್ಲಿ ತೋರಿಸಿದ್ದಾರೆ ಅನ್ನೋದು ಇದು ನಿಗೂಢವಾಗಿದೆ. ಆ ಜಿಲ್ಲಾಧಿಕಾರಿಗಳಿಂದ ಒಂದು ಪತ್ರ ಬಂದಿದೆ, ಅದಕ್ಕೋಸ್ಕರ ನಾವು ಪೆಟ್ರೋಲ್ ಬಂಕ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವರು ಸದಸ್ಯರ ಗಮನಕ್ಕೂ ತರದೆ NOC ನ ಕೊಟ್ಟಿರ್ತಾರೆ ಈ ಪಂಚಾಯಿತಿಯಿಂದ. ಈ ಒಂದು ಸಮಸ್ಯೆಗೆ ಇವಾಗ ಏನಾಗಿದೆ ಅಂದ್ರೆ, ಸದಸ್ಯರು ಕೂಡ ಸದಸ್ಯರುಗಳು ಪಟ್ಟಣದ ಸೆಂಟ್ರ್ ಮಧ್ಯಭಾಗದಲ್ಲಿ ಈ ಒಂದು ಪೆಟ್ರೋಲ್ ಬಂಕ್ ಆಗದಾಗ ಅನಾಹುತಗಳು ಹೆಚ್ಚಿರುತ್ತೆ, ಶಾಲಾ ಕಾಲೇಜುಗಳು ಹತ್ರ ಇದೆ, ಈ ಒಂದರಿಂದ ಸಮಸ್ಯೆಗಳೇ ಉದ್ಭವ ಆಗುತ್ತೆ ಅನ್ನೋದು ಇವರ ಆರೋಪ ಆಗಿದೆ. ಮತ್ತೆ ಇದನ್ನು ಕೂಡ ಚಿತ್ರೀಕರಣ ಮಾಡಲು ನಮ್ಮ ಮಾಧ್ಯಮ ತಂಡ ಆ ಪೆಟ್ರೋಲ್ ಬಂಕ್ ಬಳಿ ಹೋದಂತ ಕಾಲದಲ್ಲಿ ಅವರು ಮಾಧ್ಯಮದವ್ರ ಮೇಲೆ ದುಂಡಾವರ್ತನೆ ಕೂಡ ಮುಂದಾಗ್ತಾರೆ. ಯಾರು? ಗಂಗೈಡಪ್ಪ ಮತ್ತು ಆತನ ಮಗ. ಏನಂತ ಹೇಳಿದ್ರೆ, ಕಳ್ಳರು ಅಂತ ಗೊತ್ತಾಗ್ದಲೇ ಇದ್ರೆ ಮಾಧ್ಯಮದವ್ರ ಮೇಲೆ ಅಲ್ಲೆ ಮಾಡ ಅಂತ ಒಂದು ಸನ್ನಿವೇಶಕ್ಕೆ ಬರ ಅಂತ ಒಂದು ಪ್ರಮೇಯ ಬುದ್ಧಿ ಭವಿಸಲಿಲ್ಲ ಗಜೇಂದ್ರ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್.